ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸ್ವಾಗತ. ನಾನು ಆರ್ ಜೆ ಮುಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದು ಯುಗಾದಿ ಹಬ್ಬದ ಅಂಗವಾಗಿ ಗರ್ಭಗೃಹದಲ್ಲಿನ ಮೂರ್ತಿಗಳಿಗೆ ವಿಶೇಷವಾಗಿ ಪುಷ್ಪಾಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೂರ್ತಿಗಳನ್ನು ನೋಡಲು ಎರಡು ಕಣ್ಣುಗಳು ಕೂಡ ಸಾಲದಂತೆ ಭಾಸವಾಗುತ್ತಿತ್ತು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದು ಯುಗಾದಿ ಹಬ್ಬದ ಅಂಗವಾಗಿ ಗರ್ಭಗೃಹದಲ್ಲಿನ ಶರಣಬಸವೇಶ್ವರರ ಮೂರ್ತಿಗಳಿಗೆ ವಿಶೇಷವಾಗಿ ವಿವಿಧ ಹೂವುಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಶರಣರ ಮೂರ್ತಿ ನೋಡಲು ಎರಡು ಕಣ್ಣುಗಳು ಕೂಡ ಸಾಲದಂತೆ ಭಾಸವಾಗುತ್ತಿದೆ. ಬದುಕಿನ ಬವಣೆಯಿಂದ ಬೇಸತ್ತು ಬೇಡಿ ಬಂದ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವ ಶರಣರ ಕರುಣಾಮಯಿ ಕಣ್ಣುಗಳನ್ನು ನೋಡಿದಾಗ ಸಾಕ್ಷಾತ್ ಶರಣರೇ ಗರ್ಭಗೃಹದಲ್ಲಿ ಕುಳಿತುಕೊಂಡು ಬಂದಂತಹ ಭಕ್ತರಿಗೆ ಸರೂಪವಾಗಿ ದರ್ಶನ ನೀಡುತ್ತಿದ್ದಾರೆ ಎಂದು ಭಾಸವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮ್ಮಪ್ರಭು ಪಾಟೀಲ್ ನೆಲೋಗಿಯವರು ತಮ್ಮ ಧರ್ಮಪತ್ನಿ ಸಹಿತ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರ್ಭಗೃಹದಲ್ಲಿನ ಶರಣಬಸವೇಶ್ವರರ ದರ್ಶನ ಪಡೆದು ಶರಣರ ಮಹಿಮೆಯ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾಡಿನ ಜನತೆಗೆ, ಕಲಬುರಗಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕಲಬುರಗಿ ಶರಣಬಸವೇಶ್ವರರ ಕಾಜೆ ಬಂಜನದ ಆಶೀರ್ವಾದದಿಂದ ಇವತ್ತು ಎಲ್ಲರೂ ನೆಮ್ಮದಿಯಿಂದ ಇದ್ದೇವೆ. ಇವತ್ತು ನಮ್ಮ ಹೊಸ ವರ್ಷ, ರೈತರ ಸಾರ್ವಜನಿಕರ ಈ ದೊಡ್ಡ ಹಬ್ಬ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರೂ ಬೇವು ಬೆಲ್ಲವನ್ನು ಸೇವಿಸಿ ಅಣ್ಣ ತಮ್ಮಂದಿರತೆ ಬಾಳಿ ಬದುಕೋಣ, ಮುಂದಿನ ನಮ್ಮ ಜೀವನ ಸುಖಮಯ ಆಗಲಂತೇಳಿ ಆ ಶರಣಬಸವೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವುರವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಪಾಟೀಲ್ ರೇವುರವರು ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನೆರೆದಿದ್ದ ಮಹಿಳೆಯರಿಗೆ ಬೇವು ಬೆಲ್ಲದ ಪಾನಕ ಕುಡಿಸುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವುರವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಪಾಟೀಲ್ ರೇವುರವರು ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮಹಿಳೆಯರೊಂದಿಗೆ ಬೇವು ಬೆಲ್ಲದ ಸವಿಯನ್ನ ಸವಿಯುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಿದರು.
ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಹಿಳೆಯರಿಗೆ ಅವರು ಸ್ವತಃ ತಮ್ಮ ಕೈಯಾರೆ ಬೇವು ಬೆಲ್ಲದ ಪಾನಕ ಕುಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಆಚರಣೆ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಅವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ವೈಭವ ಹಬ್ಬದ ಕುರಿತು ಕಾವ್ಯ ಬೇವು ಎಂಬ ವಿಶೇಷ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ತೆಗಲ್ತಿಪ್ಪಿ ಅಣ್ಣವರು ನನಗೆ ಆಹ್ವಾನಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲರೂ ಸೇರಿ ಯುಗಾದಿ ಹಬ್ಬವನ್ನು ಆಚರಿಸಿ ತುಂಬ ಖುಷಿಯಾಯಿತು. ಪ್ರತಿ ವರ್ಷ ಮನೆಯಲ್ಲಿ ಆಚರಿಸ್ತಿದ್ವಿ, ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕವಿಗಳ ಜೊತೆಗೆ ಯುಗಾದಿ ಹಬ್ಬವನ್ನು ಆಚರಿಸಿ ತುಂಬ ಖುಷಿಯಾಯಿತು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಗಳಗ, ತಾಲೂಕ ಕಮಲಾಪುರ, ಜಿಲ್ಲಾ ಕಲಬುರಗಿ. ನನ್ನ ಕವನದ ಶೀರ್ಷಿಕೆ ಹೆಸರು ನಮ್ಮ ದೇಶಕ್ಕೆ ಹಿತ. ಸಂವಿಧಾನ ನಮಗೆ ಕೊಟ್ಟ ನಾವು ಚಲಾಯಿಸುವ ಮತದಾನ, ನಾವು ಚಲಾಯಿಸುವ ಮತದಾನ. ಮತ ನೋಡಿ ಚಲಾಯಿಸದಿರಿ ನಿಮ್ಮ ಮತ, ಆಗ ಆಗುವುದು ನಮ್ಮ ದೇಶದ ಹಿತ. ವ್ಯಕ್ತಿತ್ವಕ್ಕೆ ಎಲ್ಲರೂ ಕೊಡಿ ಬೆಲೆ. ಯುಗಾದಿ ವೈಭವ 2023 ಕಾವ್ಯ ಬೇವು ವಿಶೇಷ ಕವಿಗೋಷ್ಠಿ ಕಾರ್ಯಕ್ರಮವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭವನ ಕಲಬುರಗಿಯ ವತಿಯಿಂದ ಯುಗಾದಿ ವೈಭವ 2023 ಕಾವ್ಯ ಬೇವು ವಿಶೇಷ ಕವಿಗೋಷ್ಠಿ ಕಾರ್ಯಕ್ರಮವು ಬುಧವಾರ ದಿನಾಂಕ 22 ಮಾರ್ಚ್ 2023 ಬೆಳಿಗ್ಗೆ 11:15 ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಸಾಹಿತ್ಯ ಪ್ರೇರಕರಾದ ಶ್ರೀಮತಿ ಲಕ್ಷ್ಮೀ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ರಾಜೇಂದ್ರ ಎರ್ನಾಳೆ ವಹಿಸಿದ್ದರು. ದಿಕ್ಸೂಚಿ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯ ಸಂಗೀತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಹಾಗರಗುಂಡಗಿ ಆಗಮಿಸಿದ್ದರು. ಇದೇ ವೇಳೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಶ್ರೀಮತಿ ಶರಣಮ್ಮ ಎಸ್ ಬಿರಾದಾರ್ ಇವರಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು. ಈ ಕಾವ್ಯ ಬೇವು ವಿಶೇಷ ಕವಿಗೋಷ್ಠಿಯಲ್ಲಿ ಕವಿಗಳಾದ ವೆಂಕಟೇಶ್ ಜನಾದ್ರಿ, ಡಾಕ್ಟರ್ ಕೆ ಗಿರಿಮಲ್ಲ, ಧರ್ಮಣ್ಣ ಹೆಚ್ ಧನ್ನಿ, ನಾಗೇಂದ್ರಪ್ಪ ಮಾಡ್ಯಾಳೆ, ಕಸ್ತೂರಿಬಾಯಿ ರಾಜೇಶ್ವರ, ಉಷಾ ಗುಬ್ಬೂರ, ಮಹಂತೇಶ್ ಪಾಟೀಲ್ ಜೇವರ್ಗಿ, ಖಾಜಾ ಪಟೇಲ್ ಭಂಕೂರ್, ಸಂತೋಷ್ ಕುಂಬಾರ್, ಕವಿತಾ ಮೋರಾ, ಜಯಶ್ರೀ ಚೌಧರಿ, ಜಯಶ್ರೀ ಜಮಾದಾರ್, ವೆಂಕುಬಾಯಿ ರಜಪೂತ್, ಚಂದ್ರಕಾಂತ್ ಬಿರಾದಾರ್, ವಿಶಾಲಾಕ್ಷಿ ಮಾಯಣ್ಣನವರ್ ಹಾಗೂ ಹನುಮಂತರಾವ್ ಘಂಟೇಕರ್ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಯಶವಂತರಾಯ ಅಷ್ಟಗಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವಿಶೇಷವಾಗಿ ಈ ಯುಗಾದಿ ವೈಭವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಅನೇಕ ಜನ ಕವಿ ಮಿತ್ರರಲ್ಲಿ ಬಂದಿದ್ದೀರಿ. ಕಲಬುರಗಿ ನಗರ ಸೇರಿದಂತೆ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಅನೇಕ ಜನ ಕವಿಗಳು ಕೂಡ ಇಲ್ಲಿದ್ದೀರಿ. ನಮ್ಮ ಕಾವ್ಯದ ಮೂಲಕ ನಮ್ಮೆಲ್ಲರನ್ನ ಬೇರು ಕೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಆತ್ಮೀಯ ಕವಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ನಿಜವಾದ ಯುಗಾದಿ ಹಬ್ಬ ಅಂತಂದ್ರೆ ನಮ್ಮೆಲ್ಲ ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಭಾಗ ಒಂದು ಕಡೆ ಇದ್ರೆ ಭವಿಷ್ಯ ಈಗ ನಿಜವಾದ ಈ ನಾಡುಗಳಿಗೆ ನಿಜವಾಗಲೂ ಯುಗಾದಿ ಹಬ್ಬ ಎಲ್ಲಾದರೂ ನಡೀತಾ ಇದ್ರೆ ಅದು ನಮ್ಮ ಕನ್ನಡ ಭವನದ ಅಂಗಳದಲ್ಲಿ ಅಂತಕ್ಕಂಥ ಮಾತನ್ನ ನಾನು ಅಭಿಮಾನದಿಂದ ಹೇಳಿ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಅನೇಕ ಜನ ಸಮಾಜ ಮುಖ್ಯ ಆಲೋಚನೆಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಈ ಸಮಾಜ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಅನುಭವಿ ಸಾಹಿತಿಗಳು, ಅನುಭವಿ ಸಾಮಾಜಿಕ ಚಿಂತಕರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿರುವ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇರತಕ್ಕಂಥ ಘನತೆ ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದೆ ಅಂತಕ್ಕಂಥ ಮಾತ್ರ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಸಾಹಿತ್ಯ ಪರಿಷತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಕಾವ್ಯ ಬೇವು ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ದಿವಸ ವಿಜಯಕುಮಾರ್ ಪಾಟೀಲ್ ತೆಗೆದಿಪ್ಪಿ ಅನ್ನೋರು ಫೋನ್ ಮಾಡಿದ್ರು ಈ ಕಾರ್ಯಕ್ರಮ ಬರಬೇಕಂತ ಹೇಳಿ. ಅವರು ಬಹಳ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಬಂದು ಬಹಳ ಖುಷಿಯಾಯಿತು. ನಾನು ಇತ್ತಿತ್ತಲಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಆಗಿ ಇದೊಂದು ಅದರ ಎಲ್ಲ ಕಾರ್ಯಕ್ರಮದ ಒಂದು ವಿಶೇಷವಾದ ಕಾರ್ಯಕ್ರಮ ನಾನು ಅನ್ಕೊತೀನಿ. ಇದು ಹೊಸ ವರ್ಷದ ದಿವಸ
ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅನ್ನೋರಿಗೆ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಈಗಾಗಲೇ ಅನ್ನೋರು ಹೇಳಿದ್ದಾರೆ, ನಮ್ಮ ಭಾಗದ ಸಂಸ್ಕೃತಿ ಸಾಹಿತ್ಯ ಕಲೆಯಲ್ಲಿ ಬಹಳಷ್ಟು ಜನರು ಇದ್ದಾರೆ ಅಂತ ಅವ್ರದ್ದು ಎಲ್ಲ ಅವ್ರ ಮನೆ ಇರುವಂಥ ಟ್ಯಾಲೆಂಟು ಹೊರಹೊಮ್ಮಲಿಕ್ಕೆ ಇದೊಂದು ವಿಶೇಷವಾದ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ನಮ್ಮ ಭಾಗದ ಕಲೆ ಸಾಹಿತ್ಯ ಸಂಸ್ಕೃತಿ ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಬರಬೇಕು, ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶವಾಗಿಯೂ ಹೋಗಬೇಕು ಅಂತ ನಾನು ಹೇಳ್ತೀನಿ. ಈಗ ಮತ್ತೊಮ್ಮೆ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸುತ್ತೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಯುಗಾದಿ ಇದು ಕೇವಲ ಹಬ್ಬವಲ್ಲ, ಹೊಸ ವರ್ಷದ ಆರಂಭ ಕೂಡ. ಇಲ್ಲಿ ಅಲ್ಲದೆ ಯುಗಾದಿ ಅಂದಾಕ್ಷಣ ಚಿಗುರೊಡೆದು ಭರವಸೆಯಿಂದ ಮೇಲೆ ನೋಡುತ್ತಾ ಹಚ್ಚ ಹಸರನ್ನು ಹೊತ್ತು ಹೊರಹೊಮ್ಮುವ ಸಸ್ಯ ಕಾಶಿ. ಒಂದೆಡೆ ಮಾವು ಹಣ್ಣುಗಳಿಂದ ಮೈ ತುಂಬಿಕೊಂಡು ಕೈ ಬೀಸಿ ತನ್ನತ್ತ ಕರೆಯುವ ದೃಶ್ಯವಾದರೆ ಮತ್ತೊಂದೆಡೆ ಬಿಳಿ ಮಿಶ್ರಿತ ಹೂವುಗಳಿಂದ ಮುತ್ತುಗಳೇ ಮೈಯೆಲ್ಲ ಧರಿಸಿ ಶೃಂಗಾರಗೊಂಡಂತೆ ಭಾಸವಾಗುವ ನೋಟ ಕಣ್ತುಂಬಿಕೊಳ್ಳುವುದೇ ಒಂದು ಸೌಭಾಗ್ಯ. ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ. ಸೃಷ್ಟಿಯಲ್ಲಿ ಆಗುವ ಬದಲಾವಣೆಯಂತೆ ನಮ್ಮ ಮನದೊಳಗೂ ಏನೋ ಒಂದು ಜಾಗೃತ ಭಾವನೆ, ಸಡಗರ ಸಂಭ್ರಮ, ಹೊಸ ಯೋಜನೆ, ಹೊಸ ಆಲೋಚನೆ ಮೂಡುತ್ತವೆ. ಬದುಕಿನಲ್ಲಿ ಅನುಭವಿಸಿದ ಕಹಿ ಅನುಭವಗಳನ್ನೆಲ್ಲ ಮರೆತು ಮತ್ತೆ ಹೊಸ ಕನಸುಗಳು ಗೆಲುವಿನ ಹೊಂಗನಸನ್ನು ಹೊತ್ತು ಕಾಯುವ ಮನಸ್ಸಿನ ಅನುಭವವಾಗಿದೆ. ಎಲ್ಲಿ ಕಾಣದೇ ಹೋಯಿತು ಬಸವ ಭಾರತದಲ್ಲಿ ಕಾಯಕದಲ್ಲಿ ಕೈಲಾಸವೆಂಬ ಬಸವ ತತ್ವ ಕಾಯುತ್ತಿರಬಹುದೇ ಮತ್ತೆ ಕಲ್ಯಾಣದ ಬಸವಣ್ಣನಿಗಾಗಿ ದುಷ್ಕರ್ಮಿಗಳ ಕರ್ಮ ಕಟ್ಟೋರ ಕಾಯಗಳಲ್ಲಿ ಬಳುಕುವ ಬಳ್ಳಿಯಂತಿದ್ದೆ ನೀನು, ಅಳುಗಳುಕಿ ನೋಡುತ್ತಿದ್ದೆ ನಿನ್ನನೇನ, ಹೋದ ಯುಗಾದಿಗೆ ಆಯ್ತು ನಮಯ ಶಾದಿ, ಮತ್ತೆ ಬಂದಿತ್ತು ಈಗ ಆ ಯುಗಾದಿ. ಆದರೇನು ಈಗ ಇವು ಗಾದಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಇರುವ ಪಾಲ್ ಹೆರಿ ಸಭಾಂಗಣದಲ್ಲಿ ಇಂದು ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಚೈತ್ರೋತ್ಸವ 2023 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚೈತ್ರೋತ್ಸವ 2023 ಶೋಭನ ನಾಮ ಸಂವತ್ಸರ ಯುಗಾದಿ ಶುಭ ಸಂದರ್ಭದಲ್ಲಿ ಸಂಗೀತ, ನಾಟ್ಯ, ಬಾಲ ಪ್ರತಿಭೆ ಮತ್ತು ಸಂಶೋಧನೆ ಸಾಧಕರ ಕಾರ್ಯಕ್ರಮವು ಬುಧವಾರ ದಿನಾಂಕ 22 ಮಾರ್ಚ್ 2023 ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲೆಯ ಆವರಣದಲ್ಲಿ ಇರುವ ಪಾಲ್ ಹ್ಯಾರಿಸ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶಿಲ್ಪ ಕಲಾವಿದರಾದ ಮಾನಪ್ಪ ಬಡಿಗೇರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ರೋಟರಿ ಕ್ಲಬ್ ಕಲಬುರಗಿ ಅಧ್ಯಕ್ಷರಾದ ರಮೇಶ್ ಮಾಲಿ ಪಾಟೀಲ್ ಹಾಗೂ ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಪೆರ್ಲಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಹೆಚ್ ವೀರಭದ್ರಪ್ಪ ವಹಿಸಿದ್ದರು. ಇದೇ ವೇಳೆ ಡಾಕ್ಟರ್ ಪಿಎಸ್ ಶಂಕರ್ ಚಿಗುರು ಚಿನ್ಮಯ ಪ್ರಶಸ್ತಿ ಪುರಸ್ಕೃತರಾದ ಭರತನಾಟ್ಯಕ್ಕಾಗಿ ಕುಮಾರಿ ಪ್ರತೀಕ್ಷಾ ಯಡ್ರಾಮಿ, ಆತ್ಮರಕ್ಷಣೆ ಪಾದರಕ್ಷೆ ಸಂಶೋಧನೆಗಾಗಿ ಕುಮಾರಿ ವಿಜಯಲಕ್ಷ್ಮಿ ಬಿರಾದಾರ್, ಆಂಗ್ಲ ಪದಗಳ ಪುನರಾವರ್ತನೆಗಾಗಿ ಚಿರಂಜೀವಿ ಧ್ರುವಂತ್ ಆಲೂರ್, ಶಾಸ್ತ್ರೀಯ ಸಂಗೀತಕ್ಕಾಗಿ ಕುಮಾರಿ ಶ್ರೀಗೌರಿ ಕುಲಕರ್ಣಿ, ನೃತ್ಯಕ್ಕಾಗಿ ಕುಮಾರಿ ರುಚಿತಾ ಹೌದೆ ಹಾಗೂ ಬಾಲವಿಜ್ಞಾನಿ ಕುಮಾರಿ ಸ್ಫೂರ್ತಿ ಶತಿಬಾ ಇವರಿಗೆ ಡಾಕ್ಟರ್ ಪಿಎಸ್ ಶಂಕರ್ ಚಿಗುರು ಚಿನ್ಮಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ನರೇಂದ್ರ ಬಡಶೇಷಿ, ರೋಟರಿ ಕ್ಲಬ್ ಕಾರ್ಯದರ್ಶಿಗಳಾದ ಅಶೋಕ್ ಕುಮಾರ್ ಮಾಡಗಿ, ದಕ್ಷಿಣ ಕನ್ನಡ ಸಂಘದ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಕೇದಿಲಾಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯುಗಾದಿ ಹಬ್ಬದ ಹೊಸ ವರ್ಷದ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ, ಅಂತ ವಾತಾವರಣವನ್ನು ಈ ಹಬ್ಬದ ದಿನದಂದು ಈ ಪ್ರತಿಷ್ಠಾನದವರು, ಈ ಮೂರು ಪ್ರತಿಷ್ಠಾನದವರು ಒಂದು ಕಡೆ ಸೇರಿಸಿ ಹಬ್ಬನ ಆಚರಣೆ ಮಾಡತಕ್ಕಂಥ ಒಂದು ಸಂಪ್ರದಾಯ ನಿಜವಾಗಿ ಒಂದು ಶ್ಲಾಘನೀಯ ಸಂಪ್ರದಾಯ. ಯಾಕಂದರೆ ಇಡೀ ಜಗತ್ತಿನ ಒಂದು ಕುಟುಂಬ
ಜಗತ್ತು ಒಂದು ಕುಟುಂಬ ಆಗಿ ಕಾಣಬೇಕು, ಒಂದು ಕಡೆ ಸೇರಿ ಆಚರಣೆ ಮಾಡಬೇಕು ಆ ಹಬ್ಬನ, ಹೊಸ ವರ್ಷನ ಅಂತಕ್ಕಂಥ ಒಂದು ಸಂದೇಶದ ನೀಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡತಕ್ಕಂಥ ಭಾಳ ಸಂತೋಷದ ವಿಷಯ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಪ್ರತಿಭಾ, ವಿಜಯಲಕ್ಷ್ಮಿ, ದೈವಂತ, ಶ್ರೀಗೌರಿ, ರಜಿತ, ಸ್ಫೂರ್ತಿ ಈ ಸಾಧಕ ಮಕ್ಕಳಿಗೆ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು, ಅವರಿಗೆ ನನ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಂಥೇಳಿ ಸದಾನಂದ ಕಡಲ ಅವರು ನನಗೆ ಒಂದು ಮೊದಲೇ ಕೇಳಿಕೊಂಡು ನಾನು ಸ್ವಲ್ಪ ನಾನು ವಿಚಾರ ಮಾಡಿದೆ. ಆದರೂ ಸರಿ ಬರಲೇಬೇಕು, ಬಂದು ಒಂದೆರಡು ಮಾತಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಒಪ್ಕೊಂಡೆ. ಅದೇ ರೀತಿ ಬಳಸಿಸಿದವರು ಕೂಡ ನನ್ನ ಜೊತೆಗೆ ಮಾತಾಡಿ ಸಂಪರ್ಕ ಮಾಡಿಕೊಂಡು ಕರೆದರು. ಈ ಒಂದು ವಿಚಾರದಲ್ಲಿ ಅವರು ತಮ್ಮ ಅನುಭವದ ಮಾತುಗಳು ಮತ್ತು ಮಕ್ಕಳಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತಕ್ಕಂಥ ವಿಚಾರ ಹೇಳಿದರು. ಆ ವಿಚಾರವಾಗಿ ಇವತ್ತು ತಮ್ಮ ಸಮ್ಮುಖದಲ್ಲಿದ್ದು ನಾನು ಇಲ್ಲಿ ಕಲಬುರಗಿಯ ಅನೇಕ ಮಹಾನ್ ಮಹಾನ್ ಸಾಧಕರು ಸಂಗೀತ, ಚಿತ್ರ, ಶಿಲ್ಪ ಮತ್ತು ನೃತ್ಯ, ನಾಟಕ, ಸಿನಿಮಾ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ, ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಒಂದು ಕ್ಷೇತ್ರ ಕಲಬುರಗಿ. ಅಂಥ ಕಲಬುರಗಿಯಲ್ಲಿ ನಾವು ಕೂಡ ನಮ್ಮ ಅಳಿವು ಸೇವೆ ಅಂಥೇಳಿ ನಮ್ಮ ಶಿಲ್ಪಕಲಾ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡುತ್ತಾ ಬಂದಿರತಕ್ಕಂಥ ವ್ಯಕ್ತಿ ನಾನು. ಅಂಥ ಒಂದು ಸೇವೆಗೆ ಈ ಕಲಬುರಗಿಯ ಜನತೆ, ಕಲಬುರಗಿಯ ಪ್ರತಿಯೊಬ್ಬ ಉದ್ಯಮಿದಾರರು, ನನಗೆ ಇಲ್ಲಿಯ ಕಲಾವಿದರು ಭಾಳ ಸಪೋರ್ಟ್ ಅಂದರೆ ಸಹಕಾರ ಸಿಕ್ಕಿದ್ದರಿಂದ ನನ್ನ ಕಲೆಯಲ್ಲಿ ಇಲ್ಲಿ ಕಲಬುರಗಿಯಿಂದ ರಾಮ ಮಂದಿರವರೆಗೂ ಒಯ್ಯಲಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾನು 1977-78 ನಾನು ಕಲಬುರಗಿ ಬರ್ತೇನೆ. ನಾನು ಸುರ್ಪುರ ತಾಲೂಕು ಕೋಣಾರದಿಂದ ಬಂದಾಗ ಇಲ್ಲಿ ಫೈನ್ ಆರ್ಟ್ ಸ್ಕೂಲ್ನಲ್ಲಿ ನಾನು ಸ್ಟಡಿ ಮಾಡ್ತಿದ್ದಾಗ ಅಲ್ಲಿ ನನಗೆ ಮೋಹನ್ ಸೀತ್ನೂರು, ವಿಜಯ ಹಾಯ್ದಿ ಮತ್ತು ಇನ್ನು ಅನೇಕ ಮಂದಿ ನನಗೆ ಭಾಳ ಸಪೋರ್ಟಾಗಿ ಬಂದರು. ಅವರ ಸಹಕಾರದಿಂದ ನಾನು ಇಲ್ಲಿ ಒಳ್ಳೆಯ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದೆ. ಸ್ವಲ್ಪ ವರ್ಷದ ನಂತರ ನನ್ನ ಸಣ್ಣ ಸಂಸ್ಥಾನದಲ್ಲಿ ಕೂಡ ಏನು ಪರಿಚಯ ನೀಡಿದರು, ಒಂದು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ಅಲ್ಲಿ ನಾನು ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿ ಕಲೆಗಾಗಿ ಸಂಪೂರ್ಣ ನಾನು ಕೆಲಸ ಮಾಡಬೇಕು ಅಂತೇಳಿ ಇನ್ನೊಂದು 10-12 ವರ್ಷ ಸರ್ವಿಸ್ ಇತ್ತು. ನಾನು ಸರ್ವಿಸ್ ಬಿಟ್ಟುಬಿಟ್ಟೆ. ನಾನು ಬಿಟ್ಟು ನಾನು ಕಲೆಗಾಗಿ ನಾನು ಕೆಲಸ ಮಾಡತೊಡಗಿರುತ್ತದೆ. ಆದರೆ ನನ್ನ ಕಲೆಗಾಗಿ ನಾನು ಕೆಲಸ ಮಾಡ್ತಾ ಇರುವಾಗ ನನ್ನ ತಂದೆಯವರಾಗಿರ್ತಕ್ಕಂಥ ನಾಡೋಜ ನಾಗಣ್ಣ ಬಿಳಿಗೆರವರು, ಬಸಣ್ಣ ಬಿಳಿಗೆರವರು ಅವರ ಕಲಾಕೃತಿ, ಅವರ ಶಿಲ್ಪವನ್ನು ನೋಡಿರ್ತಕ್ಕಂಥ ಮೋಹನ್ ಶಿಲ್ಪರವರು, ಇವರು ಎಷ್ಟು ಮಹಾನ್ ಶಿಲ್ಪಿಗಳು, ಇಂಥ ಶಿಲ್ಪಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿಲ್ಲುವಂಥ ಕಲೆ ಇದೆ, ಇದನ್ನು ಒಂದು ಪರಿಚಯ ಮಾಡಿಸ್ಬೇಕಂತೇಳಿ ಇವತ್ತು ಕನ್ನಡ ಸಂಸ್ಕೃತಿ ಮೂಲಕ ಅವ್ರನ್ನ ಗುರುಸಿದ್ರು. ಆ ಗುರುಸು ಮುಖಾಂತರ ಅವರೆಲ್ಲರೂ ಇವತ್ತು ರಾಜ್ಯೋತ್ಸವ, ನಾಡೋಜ ಮತ್ತು ಜಕಣಾಚಾರ್ಯ ಪ್ರಶಸ್ತಿವರೆಗೂ ಅವರಿಗೆ ನಮ್ಮ ಎಲ್ಲ ಗೌರವಗೊಳಿಸಿದ್ರು. ಅದಕ್ಕೆ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಎಷ್ಟೋ ನಮ್ಮ ಹಾಗೆ ಇನ್ನೂ ಎಷ್ಟೋ ಕಲಾವಿದರಿದ್ದಾರೆ. ಆ ಕಲಾವಿದರಿಗೆ ಗುರುಸ್ತಕ್ಕಂಥ ಮನಸ್ಸುಗಳು ಬೇಕು ಅಂತ, ಆ ಕಲಾವಿದರ ಗುರುಸಿ ಮೇಲೆ ಹತ್ತುವಂಥ ವೇದಿಕೆ ಮೇಲೆ ಕೂಡಿಸ್ತಕ್ಕಂಥ ಮನಸ್ಸುಗಳು ಎಷ್ಟು ಇರ್ತವೋ ಅಷ್ಟು ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ರತ್ನಗಳು ಇಲ್ಲಿ ಜಗತ್ತೇ ಕಾಣಲಿಕ್ಕೆ ಸಾಧ್ಯದ. ಅದಕ್ಕೆ ಅಂಥ ಒಂದು ಕೆಲಸವನ್ನು ಇವತ್ತು ನಾನು ಇಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಮೋಹನ್ ಸ್ವೀಟ್ನವರು ನನಗೆ ಮಾಡಿದಂತ ನಾನು ಮುಖಸ್ಥಿತಿಯಲ್ಲ ಕರೆಕ್ಟಾಗಿರ್ತಕ್ಕಂಥದ್ದು. ಅದರಿಂದ ನನ್ನ ಕಲೆ ಇವತ್ತು ಶಿಲ್ಪಕಲೆ, ಚಿತ್ರಕಲೆ ಮತ್ತು ಶಿಲೆ ಲೋಹ ಶಿಲ್ಪಕಲೆ, ಶಿಲೆ ಶಿಲ್ಪಕಲೆ ಮತ್ತು ಕಟ್ಟಿಗೆಯಲ್ಲಿ ಶಿಲ್ಪಕಲೆ ಮಾಡತಕ್ಕಂಥ ಒಂದು ದೊಡ್ಡ ಟೀಮ್ ನಮ್ಮದು. ಯಾಕಂದ್ರೆ ನಾನು 5ನೇ ತಲೆಮಾರಿನ ಶಿಲ್ಪಿ, ನಮ್ಮ ಮಕ್ಕಳ 6ನೇ ತಲೆಮಾರಿನ ಶಿಲ್ಪಿಗಳು,
ನಮ್ಮ ಮಕ್ಕಳಿಗೆ ಹೇಳಿದೆ, ನಿಮಗೆ ಬಿಇ ಮಾಡ್ರಿ ಅಥವಾ ಮೆಡಿಕಲ್ ಮಾಡ್ರಿ, ಆರ್ಕಿಟೆಕ್ಚರ್ ಮಾಡ್ರಿ, ಏನೇ ಅಭ್ಯಾಸ ಮಾಡ್ರಿ, ನಮ್ಮ ಮನೆತನದ ಸಂಪ್ರದಾಯ ಸ್ವರೂಪತೆಯನ್ನು ಬಯಲಿಸಿಕೊಂಡು ನೀವು ಏನಾದರೂ ಸಾಧನೆ ಮಾಡ್ರಿ ಅಂತೇಳಿ ಎಲ್ಲ ಮಕ್ಕಳಿಗೆ ಆಡಿದ್ದು ನಾನು ಬಯಸ್ತೇನೆ. ಮಕ್ತಪುರ ಬಡಾವಣೆಯ ಬಸವಣ್ಣ ಸೇವಾ ಸಮಿತಿಯ ವತಿಯಿಂದ ಅಕ್ಕ ತಂಗಿಯರು ಬಸವಣ್ಣ ದೇವಸ್ಥಾನದಲ್ಲಿ ಸೇರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ದೀರ್ಘ ಆಯುಷ್ಯಕ್ಕಾಗಿ ಪ್ರಾರ್ಥಿಸಿ ಮೃತ್ಯುಂಜಯ ಜಪ ಮಾಡಿದರು. ಮಕ್ತಂಪುರ್ ಬಡಾವಣೆಯ ಬಸವಣ್ಣ ಸೇವಾ ಸಮಿತಿಯ ಅಕ್ಕ ತಂಗಿಯರು ತಾಯಂದಿರುಗಳು ಬಸವಣ್ಣಗುಡಿಯಲ್ಲಿ ಸೇರಿ ಭಜನೆ ಮತ್ತು 108 ನಾಮಾವಳಿಗಳು ಮೃತ್ಯುಂಜಯ ಜಪ ಮಾಡುತ್ತಾ ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಅನ್ನದಾಸೋಹಿ ಅಕ್ಷರದಾಸೋಹಿ ವಿದ್ಯಾಭಂಡಾರಿ 8ನೆಯ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿ ಭಕ್ತಾದಿಗಳಿಗೆ ಗಾಬರಿಗೊಳಿಸಿದ ಕಿಡಿಗೇಡಿಗಳ ಸುದ್ದಿ ಖಂಡಿಸಿ ಪ್ರತಿ ಸೋಮವಾರ ಹುಣ್ಣಿಮೆ ಅಮಾವಾಸ್ಯೆಯ ದಿನ ಅಪ್ಪಾಜಿಯವರು ಆಯುರಾರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯಿಂದ ದೀರ್ಘಾಯುಷಿಗಳಾಗಿ ಜೀವಿಸಲಿ ಎಂದು ಬಸವಣ್ಣನ ಗುಡಿಯಲ್ಲಿ ಪ್ರಾರ್ಥನೆಯನ್ನ ಎಲ್ಲ ತಾಯಂದಿರುಗಳು ಅಕ್ಕ ತಂಗಿಯರು ಬಹಳ ಭಕ್ತಿಯಿಂದ ಮಾಡಿದರು. ಇದೇ ರೀತಿ ಕಲಬುರಗಿ ಮಹಾನಗರದ ಪ್ರತಿಯೊಂದು ಬಡಾವಣೆಯಲ್ಲಿ ಅಪ್ಪಾಜಿಯವರು ಆರೋಗ್ಯವಾಗಿರಲೆಂದು ಮಹಾದಾಸೋಹ ಮನೆಯ ಮಹಾತಾಯಿ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪಾಜಿಯವರ ಮುತ್ತೈದೆತನ ಗಟ್ಟಿಯಾಗಿರಲೆಂದು ಎಲ್ಲ ಕಲಬುರಗಿ ಮಹಾಜನತೆ ಪ್ರಾರ್ಥನೆ ಮಾಡಬೇಕು ಎಂದು ಶ್ರೀಮತಿ ಗಿರಿಜಾ ಶಾಂತಕುಮಾರ ಬೆಲಗುಂದಿ ಅಕ್ಕಾಜಿಯವರು ಕಲಬುರಗಿ ಮಹಾಜನತೆಗೆ ಕೇಳಿಕೊಳ್ಳುತ್ತಾ ಮಾತನಾಡಿದರು. ಈ ಸಂದರ್ಭದಲ್ಲಿ ತೇಜಸ್ವಿನಿ ಕಾಳಗಿ, ನಿರ್ಮಲಾ ಹೊಸಗೌಡ್ರು, ಉಮಾ ಅಸ್ಪಲ್ಲಿ, ಸವಿತಾ ಉದನೂರ್, ದೀಪಾ ನಂದ್ಯಾಳ್, ನೀಲಮ್ಮ ಉದನೂರ್, ಶೋಭಾ ಉದನೂರ್, ಜಗದೇವಿ ಅಗಸಲಿ, ಅಂಬಿಕಾ ಶೀಲವಂತ, ಪ್ರೀತಿ ಕಿರಾಣಿ, ನಾಗಮ್ಮ ಗುರುತಾಯಿ, ಅನಿತಾ ನಂದ್ಯಾಳ್, ಗುರುಬಾಯಿ ಅರಳಿ, ಶೀಲಾ ಕಿರಾಣಿಯವರುಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ಮಾತನಾಡಿದರು. ಮಕ್ತಂಪುರ ಬಡಾವಣೆಯ ಬಸವೇಶ್ವರ ಮಂದಿರದಲ್ಲಿ ಗಿರಿಜಾ ಶಾಂತಕುಮಾರ ಬಿಲ್ಗುಂದಿ ಸ ಅಕ್ಕ ತಂಗಿಯರ ಪರಿವಾರದೊಂದಿಗೆ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಶತಾಯುಷ್ಯ ದೀರ್ಘಾಯುಷ್ಯ ಕೊಡಲೆಂದು ಇಂದು ನಾವು ಸಂಕಲ್ಪ ಸಲ್ಲಿಸಿ ಮೃತ್ಯುಂಜಯ ಜಪವನ್ನು ಪ್ರಾರಂಭ ಮಾಡಿ ಪ್ರತಿ ಸೋಮವಾರವೂ ಭಜನೆ ಕಾರ್ಯಕ್ರಮವನ್ನು ಮಾಡುತ್ತಾ ಅವರಿಗೆ ಮೃತ್ಯುಂಜಯ ಮಂತ್ರವನ್ನು ಹೇಳುತ್ತಾ ಶತಾಯುಷ ಕುಡಿಯಲೆಂದು ಶ್ರೀ ಶರಣಬಸವೇಶ್ವರಲ್ಲಿ ಕೋರಿ ನಾವು ಈ ಭಜನೆ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದೇವೆ. ತಾವೆಲ್ಲರೂ ಈ ದೊಡ್ಡಪ್ಪ ಶರಣಬಸಪ್ಪ ಅವರ ಈ ಶತಾಯುಷಕ್ಕೆ ಎಲ್ಲರೂ ತಾವು ಹಾರೈಸರೆಂದು
ಕೋರಿದ ವೀಕ್ಷಕರಲ್ಲಿ ಕೋರುವೆನು. ಶ್ರೀ ಶರಣಬಸಪ್ಪ ಪೂಜ್ಯ ಶರಣಬಸವೇಶ್ವರ ಅಪ್ಪ ಪೀಠಾಧಿಪತಿಯವರು ದೀರ್ಘಾಯುಷ್ಯ ಆಗಲೆಂದು ನಾವು ಬಸವ ಸಮಿತಿ ಕಡೆಯಿಂದ ಭಜನಾ ಮಂಡಲ ಮತ್ತು ಮೃತ್ಯುಂಜಯ ಜಪವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ಕೂಡ ಗುಲ್ಬರ್ಗದ ಪರಿವಾರಗಳು ಸಹ ಕುಟುಂಬವು ಸಹ ಜನರು ಈ ಸುಳ್ಳು ವದಂತಿಯನ್ನು ಪರಿಗಣಿಸಿ ತಾವು ಎಲ್ಲರೂ ಈ ಮೃತ್ಯುಂಜಯ ಜಪಕ್ಕೆ ಕೈಗೊಳ್ಳಬೇಕೆಂದು ವಿನಂತಿಸುವೆ. ಜೈ ಕರ್ನಾಟಕ, ಜೈ ಭಾರತ್, ಜೈ ಶರಣಬಸವೇಶ್ವರ ಅಪ್ಪಾಜಿ. ಮಕ್ತಂಪುರ ಬಡಾವಣೆಯ ಬಸವಣ್ಣ ಸೇವಾ ಸಮಿತಿಯ ನಮ್ಮ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಸೇರಿ ಮೊನ್ನೆ ತಾನೇ ಪರಮ ಪೂಜ್ಯ 8ನೇ ಪೀಠಾಧಿಪತಿಗಳಾದಂಥ ಕಲಬುರಗಿಯ ಆರಾಧ್ಯ ದೇವ ಅಪ್ಪ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಸುಳ್ಳು ವದಂತಿಯ ಕುರಿತಾಗಿ ನಮ್ಮ ಮಕ್ತಂಪುರ ಬಡಾವಣೆಯ ತಾಯಂದಿರು ನಮ್ಮ ಅಕ್ಕಜಿಯವರಾದಂಥ ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿಯ ಅಕ್ಕಜಿಯವರ ನೇತೃತ್ವದಲ್ಲಿ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಸೇರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಶತಾಯುಷುಗಳಾಗಲಿ ಅಂತ 108 ನಾಮಾವಳಿಗಳು ಮತ್ತು ಮೃತ್ಯುಂಜಯ ಸ್ತೋತ್ರಗಳನ್ನು ಹೇಳುವ ಮುಖಾಂತರವಾಗಿ ಪ್ರತಿ ಸೋಮವಾರ ಮತ್ತು ಹುಣ್ಣಿ ಅಮಾಸಿ ಹಬ್ಬ ಹರಿದಿನದಲ್ಲಿ ಎಲ್ಲರೂ ನಮ್ಮ ಬಸವಣ್ಣಗುಡಿ ಮಕ್ತಂಪುರ ಬಸವಣ್ಣ ಸೇವಾ ಸಮಿತಿ ಬಸವಣ್ಣಗುಡಿಯಲ್ಲಿ ಒಂದು ಭಜನೆ ಮಂಡಳಿಯನ್ನು ಆಯೋಜಿಸಿದ್ದು ಭಜನೆ ಮಾಡುವ ಮುಖಾಂತರವಾಗಿ ಅಪ್ಪಾಜಿಯವರು ದೀರ್ಘಾಯುಷುಗಳಾಗಲಿ ಶತಾಯುಷುಗಳಾಗಲಿ ಅವರು ಆರೋಗ್ಯದಲ್ಲಿ ಚೇತರಿಸಿಕೊಂಡು ಸದಾ 100 ಕಾಲು ಒಂದು ಭಕ್ತಾದಿಗಳ ಮನಗೆದ್ದು ಶತಾಯುಷುಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಸೇರಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಬಡಾವಣೆಗಳಲ್ಲಿ ಕಲಬುರಗಿಯ ಮಹಾನಗರದ ಪ್ರತಿಯೊಂದು ಬಡಾವಣೆಯಲ್ಲಿ ಕೂಡ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಸೇರಿ ಇದೇ ರೀತಿಯಾಗಿ ನಾಮಾವಳಿಗಳು ಹೇಳುವ ಮುಖಾಂತರವಾಗಿ ಈ ಒಂದು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ 100 ಕಾಲ ಆಯುರಾರೋಗ್ಯ ಆಯುಷ್ಯದಿಂದ ಬಾಳಲಿ ಅಂತ ಒಂದು ಪ್ರಾರ್ಥನೆ ಮಾಡಬೇಕಂತ ಪ್ರತಿಯೊಂದು ಬಡಾವಣೆಯ ಎಲ್ಲ ತಾಯಂದಿರಲ್ಲಿ ಈ ನಮ್ಮ ಅಕ್ಕಾಜಿಯವರ ನೇತೃತ್ವದಲ್ಲಿ ಒಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಕ್ತಂಪುರ ಬಡಾವಣೆಯಲ್ಲಿ ಗದ್ದಿಗೆ ಮಠದಲ್ಲಿ ಕೂಡ ಈಗ ಇದೇ ನಮ್ಮ ತಾಯಂದಿರು ಎಲ್ಲರೂ ಸೇರಿ ಅಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಕಲಬುರಗಿ ಮಹಾನಗರದಲ್ಲಿ ಎಲ್ಲ ತಾಯಂದಿರುಗಳು ಪೂಜ್ಯ ಅಪ್ಪಾಜಿ ಶರಣಬಸಪ್ಪ ಅಪ್ಪಾಜಿಯವರ ಆಯುಷ್ಯು ಹೆಚ್ಚಿಗಾಗಲಿ, ಅವರು ಆರೋಗ್ಯದಲ್ಲಿ ಆರಾಮಾಗಿರಲಿ ಅಂತ ಅನ್ನುವಂಥ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಪೂಜ್ಯ ಡಾಕ್ಟರ್ ಮೃತ್ಯುಂಜಯ ಜಪವನ್ನು ಮಾಡುತ್ತಾ ನಮ್ಮ ಕಲಬುರಗಿಯ ಮಹಾದಾಸೋ ಮಹಾಮನೆತನದ ಮಹಾತಾಯಿ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ತಾಯಿಯವರ ಮುತ್ತೈದೆನ ಸದಾ 100 ಕಾಲಾಗಿ ಇರಲಿ ಅಂತ ಅನ್ನುವಂಥ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಎಲ್ಲ ನಮ್ಮ ತಾಯಂದಿರು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಮಹಾನಗರದ ಎಲ್ಲ ತಾಯಂದಿರುಗಳು ಅಪ್ಪಾಜಿಯವರ ಆರೋಗ್ಯ ಮತ್ತು ಆ ತಾಯಿಯ ಮುತ್ತೈದೆ ಭಾಗ್ಯ ಸದಾ ಗಟ್ಟಿಯಾಗಿರಲಂತ ತಾವು ಪ್ರಾರ್ಥನೆ ಮಾಡಿರಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. 2023 ಸಾಲಿನ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಕೊರಂಟಿ ಹನುಮಾನ ದೇವಸ್ಥಾನದ ಪಕ್ಕದಲ್ಲಿ ಇರುವ ಮುಖ್ಯ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸುವ ಮೂಲಕ ಪೊಲೀಸರು ಕಾರುಗಳನ್ನು ಪರಿಶೀಲನೆ ಮಾಡಿದರು.
ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ದಿನಾಂಕ 18 ಮಾರ್ಚ್ 2023 ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಆಳಂದನಲ್ಲಿ ಆಳಂದ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರತ ಭೌತಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿ ಮತ್ತು ಪರೀಕ್ಷಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕರ್ತವ್ಯ ನಿರತ ಪೊಲೀಸ್ ಪೇದೆಯವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷರಾದ ನಾಮದೇವ್ ಕಡ್ಕೋಳ್, ಅಧ್ಯಕ್ಷರಾದ ಜೆ ಮಲ್ಲಪ್ಪ, ಕಾರ್ಯಾಧ್ಯಕ್ಷರಾದ ಶರಣಗೌಡ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ನರಸಪ್ಪ ರಂಗೋಲಿ, ಖಜಾಂಚಿ ಬಸಣ್ಣ ಪೂಜಾರಿ ಸೇರಿದಂತೆ ಅಂಬರೀಶ್ ಜಾಧವ್, ನಾಗೇಶ್ ದೇಗಾಂವ್, ಪೋಲಾರ್ ಸಿದ್ದರಾಮ್, ಎಸ್ಜಿ ಶೀಲವಂತ್, ತ್ರಿಶೈಲ್ ಮುಲ್ಗೆ, ಮಲ್ಕಣಗೌಡ ಪಾಟೀಲ್, ಕೇದಾರ್ ದೀಕ್ಷಿತ್, ಮಲ್ಲಿಕಾರ್ಜುನ್ ಸೇರಿದಂತೆ ಇತರೆ ಅನೇಕ ಜನ ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ಜಂಟಿ ಸಹಯೋಗದೊಂದಿಗೆ ಇವತ್ತು ನಾವು ಪ್ರತಿಭಟನೆ ಮೌನ ಮೆರವಣಿಗೆ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಪತ್ರದ ಹಿನ್ನೆಲೆ ಏನಂತಂದರೆ, ಹೋದ ಶನಿವಾರ ಆಳಂದದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂಥ ಒಂದು ದುರಂತ ಘಟನೆ. ಆ ದುರಂತ ಘಟನೆ ಏನಂತಂದರೆ, ಒಬ್ಬ ಪೊಲೀಸ್ ಪೇದೆ ಕರ್ತವ್ಯ ನಿರತನಾದಂಥ ನಮ್ಮ ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯನ್ನು ಪ್ರತಿಭಟಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಮ್ಮೆಲ್ಲ
ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಒಗ್ಗಟ್ಟಿನಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ನಮಗೆ ಎರಡು ದಿನಗಳಲ್ಲಿ ನಮ್ಮ ಯಾರು ಆ ಹಲ್ಲೆಗೆ ಒಳಗಾಗಿದ್ದಾರಲ್ಲ ಅವರಿಗೆ ಸೂಕ್ತ ನ್ಯಾಯ ಕೊಡಬೇಕು ಮತ್ತು ಆ ಪೊಲೀಸ್ ಪೇದೆಗೆ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು, ಆ ದಿಸೆಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ಈ ವಿಷಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರವಾಗಿರ್ತದೆ. ಆ ಹೋರಾಟ ಉಗ್ರವಾಗಲಿಕ್ಕೆ ಸರ್ಕಾರ ಮತ್ತು ಇಲಾಖೆ ಕಾರಣ ಅಂತೇಳಿ ನಾವು ಸ್ಪಷ್ಟಪಡಿಸ್ತೇವೆ. ಜೆ ಮಲ್ಲಪ್ಪ ಇದು ಉಪನ್ಯಾಸಕರ ಸಂಘದ ಅಧ್ಯಕ್ಷರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆದರ್ಶ ನಗರ ಕಲಬುರಗಿ. ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಮತ್ತು ಉಪನ್ಯಾಸಕರ ಸಂಘದ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಮನವಿ ಪತ್ರವನ್ನು ಸಲ್ಲಿಸತಕ್ಕಂಥ ಮುಖ್ಯ ಉದ್ದೇಶ ಅಂದರೆ ದಿನಾಂಕ 18/3/2023 ಪರೀಕ್ಷಾ ಕಾರ್ಯದಲ್ಲಿ ಕರ್ತವ್ಯ ನಿರತರಾಗಿರ್ತಕ್ಕಂಥ ಉಪನ್ಯಾಸಕ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಆಳಂದ ಪೊಲೀಸ್ ಠಾಣೆಯ ಅಂಕುಶ್ ಅಂತಕ್ಕಂಥ ಒಬ್ಬ ಪೊಲೀಸ್ ಪೇದೆಯವರು ಅನಾವಶ್ಯಕವಾಗಿ ಪರೀಕ್ಷಾ ಕೊಠಡಿ ಮತ್ತು ಆ ಪರೀಕ್ಷಾ ಗೌಪ್ಯ ಸಾಮಗ್ರಿಗಳಿರ್ತಕ್ಕಂಥ ಕೋಣೆಯಲ್ಲಿ ತೆರಳಿ ಅವರ ಮೇಲೆ ಕಪಾಳ ಮೋಕ್ಷ ಮಾಡಿದ ಕಾರಣ ಎಲ್ಲ ಉಪನ್ಯಾಸಕರು ಕೂಡ ಈ ಘಟನೆಯಿಂದ ಜರ್ಜರಿತರಾಗಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪರೀಕ್ಷಾ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಪೊಲೀಸರ ಸಹಯೋಗ ಕೋರುತ್ತಾ ಈ ಒಂದು ಘಟನೆಗೆ ವಿಷಾದ ಮತ್ತು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಎಲ್ಲ ಕಾರಣೀಭೂತರಾಗಿರ್ತಕ್ಕಂಥ ಆ ಪೊಲೀಸ್ ಪೇದೆ ಮತ್ತು ಇನ್ನಿತರರು ಏನಾದರೂ ಇದ್ದರೆ ಅವ್ರ ಮೇಲೆ ಸೂಕ್ತ ಏನು ಕಾನೂನಿನ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂಥೇಳಿ ಈ ಎಲ್ಲ ನಮ್ಮ ಪ್ರಾಚಾರ್ಯರ ಮತ್ತು ಉಪನ್ಯಾಸಕರ ಸಂಘದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಶ್ರೀ ಮಂಜುನಾಥ ಡಾಕ್ಟರ್ ಮಂಜುನಾಥ್ ಅವರ ವತಿಯಿಂದ ನಾನು ಕಳಕಳಿಯ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಲ್ಲಿ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನನ್ನ ಹೆಸರು ಮೊಹಮ್ಮದ್ ಅಲಾವುದ್ದೀನ್ ಸಾಗರ್ ಅಂತ, ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೇವರ್ಗಿ. ಆಳಂದ ತಾಲೂಕಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಕಾಲೇಜಿನಲ್ಲಿ ಅಂಕುಶ್ ಎಂಬ ಪೇದೆ ಅಲ್ಲಿ ಕಾಲೇಜಿನಲ್ಲಿ ಒಂದು ಭದ್ರತಾ ಕೋಣೆಯಲ್ಲಿ ಇರುವಂಥ ಪರೀಕ್ಷೆ ನಡೆಯುವ ಒಂದು ಸಮಯದಲ್ಲಿ ಒಳಗೆ ನುಗ್ಗಿ ಅಲ್ಲಿ ಮಹಿಳಾ ಪ್ರಾಚಾರ್ಯರು ಇದ್ದರು. ಆ ಮಹಿಳಾ ಪ್ರಾಚಾರ್ಯರಿಗೂ ಕೂಡ ಕೆಲವು ಅವಾಚ್ಯ ಶಬ್ದಗಳಿಂದ ಬೈದು ಅಂಕುಶ್ ಅವರಿಗೆ ಅಂಕುಶ್ ಏನು ಮಾಡಿದ್ದಾನೆ ಅಂದರೆ ನಮ್ಮ ಮಂಜುನಾಥ್ ಸರ್ ಭೌಶಾಸ್ತ್ರ ಉಪನ್ಯಾಸಕರು ಅವರ ಮೇಲೆ ಹಲ್ಲೆ ಮಾಡಿ ಮತ್ತು ಕಪಾಳ ಮೋಕ್ಷವನ್ನು ನೀಡಿದ್ದಾರೆ. ಇದರಿಂದ ನಮಗೆಲ್ಲರಿಗೂ ಇನ್ನು ಮುಂದೆ ನಾವು ಕರ್ತವ್ಯ ಮಾಡಬೇಕು ಅಥವಾ ಬೇಡವೋ ಎನ್ನುವ ಒಂದು ಭಯ ನಮ್ಮೆಲ್ಲರಿಗೂ ಇದೆ. ನಾವು ಎಲ್ಲ ಮಹಿಳಾ ಒಂದು ಉಪನ್ಯಾಸಕರು ಇದ್ದೀವಿ, ಪ್ರಾಚಾರ್ಯರು ಕೂಡ ಇದ್ದೀವಿ. ಅದಕ್ಕಾಗಿ ಇನ್ನು ಮುಂದೆ ಇಂಥವು ಆಗಬಾರ್ದು. ಆ ಕಠಿಣವಾದಂಥ ಶಿಕ್ಷೆ ಅಂಕುಶ್ ಅವರಿಗೆ ಒಂದು ಕೊಡಬೇಕು ಅವರು ಅಂಥೇಳಿ ಹೇಳಿ ನಾವೆಲ್ಲರೂ ಕಡೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಗರ್ಗಾ ಸರ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗಳಿ ಗ್ರಾಮದಲ್ಲಿ ಮಾಳಿಂಗರಾಯ ಮುತ್ಯ ಭವಿಷ್ಯ ನುಡಿದಿದ್ದಾರೆ. ಈ ರಾಜ್ಯದಾಗ ಮುಂದೆ ಒಳ್ಳೆಯ ಆಡಳಿತ ಮಾಡೋರು ಅಧಿಕಾರಕ್ಕೆ ಬರ್ತಾರ. ಇದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ತೆಗ್ಗಳಿ ಗ್ರಾಮದಲ್ಲಿ ಮಾಳಿಂಗರಾಯ ಮುತ್ಯ ನುಡಿದ ಭವಿಷ್ಯ. ಈ ರಾಜ್ಯದಾಗ ಮುಂದೆ ಒಳ್ಳೆಯವರೇ ಆಡಳಿತ ನಡೆಸುತ್ತಾರ, ಮುಂದ ಮಳೆ ಬೆಳೆ ಚೆನ್ನಾಗಿ ಆಗ್ತದ, ರಾಜ್ಯದ ಜನತೆಗೆ ಒಳ್ಳೆಯ ದಿನಗಳು ಬರ್ತಾವ ಎಂದು ತೆಗ್ಗಳಿ ಗ್ರಾಮದಲ್ಲಿ ಮಾಳಿಂಗರಾಯ ಮುತ್ಯ ಭವಿಷ್ಯ ನುಡಿದಿದ್ದಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ತೆಗ್ಗಳಿ ಗ್ರಾಮದಲ್ಲಿ ಮಾಳಿಂಗರಾಯ ಮುತ್ಯ ಭವಿಷ್ಯ ನುಡಿದರು. ಸಿದ್ದರಾಮೇಶ್ವರ ದೇವಸ್ಥಾನದ ದೇವರನ್ನು ಸ್ಥಳಕ್ಕೆ ಕೂಡಿಸುವ ವೇಳೆಯಲ್ಲಿ ಈ ಭವಿಷ್ಯ ನುಡಿದಿದ್ದಾರೆ. ಸಹಸ್ರಾರು ಭಕ್ತರ ಮುಂದೆ ಭವಿಷ್ಯ ನುಡಿದಿದ್ದಾರೆ ಮಾಳಿಂಗರಾಯ ಮುತ್ಯ. Thank you.
ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ